ಬಹಳ ಅಚ್ಚರಿಯ ವಿಚಾರ ಅಂತಂದ್ರೆ ಮಾಜಿ ಸಚಿವರ ಪುತ್ರಿ ತಂದೆಯ ಒಂದು ಬ್ರ್ಯಾಂಡ್ ಒಂದು ಕಡೆ ಆದರೆ ನೀವೇ ಇಲ್ಲಿ ಕಾರ್ಪೊರೇಟರ್ ಆಗಿ ಬೆಂಗಳೂರು ಆಯ್ಕೆ ಆಗಿ ಹಿರಿಯೂರು ಶಾಸಕಿ ಆದ್ಮೇಲೆ ಒಂದು ನಗರ ಭಾಗ ಬೇರೆ ಗ್ರಾಮೀಣ ಪ್ರದೇಶ ಬೇರೆ ಜೊತೆಗೆ ಹಿರಿಯೂರಲ್ಲಿ ನೀವು ಶಾಸಕಿ ಆಗ್ಲೇ ಹೇಳಿದೆ ತಂದೆ ಸ್ವತಂತ್ರ ಕ್ಷೇತ್ರದಲ್ಲಿ ಗೆದ್ದಿದ್ದು ತಾವು ತಂದೆಗೂ ಕೂಡ ಒಂದು ರೀತಿಯ ಸಮಾಧಾನದ ಸಂಗತಿ ಇವತ್ಗೆ ಎರಡನೇ ವಿಚಾರ ಎರಡ್ ಸಾವಿರದ ಹದಿನೆಂಟು ನಿಮಗೆ ಜನ ವೋಟ್ ಹಾಕಿದ್ರು ನಿಮ್ಮನ್ನ ಗೆಲ್ಸಿದ್ರು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾವ್ಯಾವ ಕಾರಣ ಕೋಟಾಗಬೇಕು ಅಂತ ಬದಲಾವಣೆ ಹಿರಿಯೂರಲ್ಲಿ ಏನಾಗಿದೆ ಒಂದು ನಮ್ಮ ಹಿರಿಯೂರು ತಾಲೂಕಲ್ಲಿ ನಾನು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂಥದ್ದು ಮೂರು ವಿಷಯಗಳಿಗೆ ಒಂದು ನೀರಾವರಿ ಶಿಕ್ಷಣ ಆರೋಗ್ಯ ಮತ್ತು ಕೆಲವು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೇನೆ ಸಾಮಾನ್ಯವಾಗಿ ನಾವು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಕೃತಜ್ಞತೆಗಳನ್ನು ಹೇಳಲೇಬೇಕು ಅನೇಕ ಮುಖ್ಯಮಂತ್ರಿಗಳನ್ನು ಈ ರಾಜ್ಯ ಕಂಡಿದೆ ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಅದಕ್ಕೂ ಮುಂಚೆ ಅನೇಕ ಸರ್ಕಾರಗಳು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಭದ್ರಾ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಷ್ಟೇ ಎಲ್ಲರೂ ಕೂಡ ಅದಕ್ಕೆ ಬೇಕಾದಂಥ ಹಣಕಾಸನ್ನು ಯಾವ ಸರ್ಕಾರನೂ ಒದಗಿಸಿರಲಿಲ್ಲ ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿರ್ತಾರೆ ಸೊ ಇವರಿಬ್ಬರ ಕಾಂಬಿನೇಷನಲ್ಲಿ ಈ ಭದ್ರಾ ಯೋಜನೆ ತುಂಗಾ ಟು ಭದ್ರಾ ಭದ್ರಾ ಟು ವಿ ಸಾಗರ ಈ ಪ್ರಾಜೆಕ್ಟ್ಗೆ ಹಣವನ್ನು ಮಿಸ್ಲಿಡ್ತಾರೆ